ಕಿವಿ ಕೇಳಸಲ್ವಾ? ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ವಾ? ಮದುವೆ ನಿಲ್ಸಕೊಟ್ಟಿದ್ದೀಯನೆ. ಅಯ್ಯೋ, ಎಂತ ನೀಚ ಬುದ್ಧಿನ ನಿಂದು. ಯಾರಾದರೂ ಮದುವೆ ತಪ್ಪಿಸ್ತಾರೇನೆ? ಮೊದಲೇ ನಿನ್ನ ಮೇಲೆ ಒಂದು ಅಪವಾದ ಇದೆ. ಜಾನಕಿಗೆ ಮೋಸ ಮಾಡಿ ದೇವನ ಮದುವೆ ಮಾಡ್ಕೊಂಡ್ಲು ಅಂತ. ನಂಗೇನ್ ಕನ್ಸ್ ಬಿದ್ದಿತ್ತಾ ಅವಳಿಗೆ ದೇವಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ? ಹಾಗೇನಾದ್ರೂ ಗೊತ್ತಿದ್ರೆ ನಾನು ಯಾಕೆ ಅವನ ಕಟ್ಕೋತಿದ್ದೆ? ಹಾಗಂತ ಅವಳ ಮದುವೆ ಆಗದೆ ಜೀವನ ಪೂರ್ತಿ ಕೊಳಿಯೋ ಹಾಗೆ ಮಾಡ್ತೀಯಾ? ಈಗೇನು ಪ್ಲಾನ್ ನ ಡ್ರಾಪ್ ಮಾಡಬೇಕಾ? ಆಲ್ರೆಡಿ 7-8 ಜನ ಹುಡುಗರು ಬಂದು ನೋಡ್ಕೊಂಡು ಹೋಗಾಯ್ತು. ಇವನು 9ನೇವನು. ಇವನಂತ 100 ಜನ ಹುಡುಗರು ಬಂದ್ರು ಜಾನಕಿ ಮದುವೆ ಆಗಬಾರದು. ಹಾಗಾಗುತ್ತಾ? ಹಾಗೆ ಮಾಡ್ತೀಯಾ ನೀನು? ಅದೇನ ಆ ಕಣ್ಕಣ್ ಬಿಡ್ತಿದ್ದೀಯಾ? ಅದೇನ ಮಾಡಕ ಹೊರಟಿದ್ದೀನಿ ಎಂದಿಯಲ್ಲ, ಅದೇನ್ ಮಾಡ್ತೀಯಾ ಅಂತ ಹೇಳು. ಒಂದು ನಿಮಿಷ. ಇದೇ ನೋಡು ಬ್ರಹ್ಮಾಸ್ತ್ರ, ಜಾನಕಿ ಜನ್ಮ ಜಾಲಡಕ್ಕೆ ಇದ್ ಸಾಕು. ಮೆಸೇಜ್ ಹಾಕಿದ್ದೀನಿ, ಬೇಗ ಬಾ ಎಲ್ಲಿದ್ಯಾ ಅಂತ. ಮೆಸೇಜ್ ಹೇಗೆ ಓದ್ತಾನೆ? ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿಲ್ವಾ? ಬಹುಶಃ ಅತ್ತಿಗೆ ರಿಜೆಕ್ಟ್ ಮಾಡಿದಾಳೇನೋ, ಅದಕ್ಕೆ ಅಪ್ಸೆಟ್ ಆಗಿದ್ದಾನೆ ಅನ್ಸುತ್ತೆ. ಅಮ್ಮ ಬರ್ತಿದ್ದಾರೆ. ಯಾಕೆಲ್ಲೋ ಸೀರಿಯಸ್ ಆಗಿ ನಿಂತಿದ್ದೀರಾ? ಅಕ್ಕ, ನೀವಿನ್ನೂ ತಿಂಡಿ ಮಾಡಿಲ್ಲ, ಬನ್ನಿ ತಿಂಡಿ ಮಾಡಿ. ಸೂರ್ಯ ಇನ್ನೂ ಮನೆಗೆ ಬಂದಿಲ್ಲ, ಅವನಿಗೆ ಕಾಯ್ತಾ ಇದ್ದೀನಿ. ಸೂರ್ಯ ಬರಲಿ ಅಂತನಾ?